ಇಂದು ಸಾರಿಗೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಮತ್ತು ಸಂಚಾರಿ ಕೋವಿಡ್ ಚಿಕಿತ್ಸಾ ಕೇಂದ್ರ ಮತ್ತು ತುರ್ತು ಆಮ್ಲಜನಕ ಸಹಾಯಕ ಘಟಕ ಉದ್ಘಾಟನೆ ಮಾಡಿದರು ಮತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ 20 ಕೆಎಲ್ ಆಕ್ಸಿಜನ್ ಶೇಖರಣಾ ಘಟಕ ಲೋಕಾರ್ಪಣೆ ಮಾಡಿದರು ಹಾಗೂ ಕೊರೋನಾ ವೈರಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹಾಗೂ ಯರಮರಸ್ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ರಾಯಚೂರು ಸಂಸದರಾದ ರಾಜ ಅಮರೇಶ್ವರ್ ನಾಯಕ ಕೊಪ್ಪಳ ಸಂಸದರಾದ ಸಂಗಣ್ಣ ಕರಡಿ ಹಾಗೂ ರಾಯಚೂರು ನಗರ ಶಾಸಕರಾದ ಶಿವರಾಜ್ ಪಾಟೀಲ್ ಸಿಂಧನೂರು ಶಾಸಕರಾದ ವೆಂಕಟರಾವ್ ನಾಡಗೌಡರ್ ಜಿಲ್ಲೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್ ಭಾರತ್ ವೈಭವ್ ನ್ಯೂಸ್ ರಾಯಚೂರು ಕೇರಳ ಅಂತಕಂತದ್ದು ಕದಲ್ಲೇ ಬರುತ್ತೆ ಕರ್ನಾಟಕ ಅಂತಕಂತದ್ದು ಕದಲ್ಲೇ ಬರುತ್ತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ ನಮ್ಮದಿದೆ ಅವರು ಕೇರಳ ರಸ್ತೆ ಸಾರಿಗೆ ಕರ್ನಾಟಕ ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತಕಂತದ್ದು ಇದೆ ಇದೊಂದು ಅವರು ವ್ಯಾಜ್ಯವನ್ನು ಹೂಡಿದರು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಅಂತಕಂತದ್ದು ಒಂದು ಟ್ರಿಬ್ಯುನಲ್ ಇದೆ ಆ ಟ್ರಿಬ್ಯುನಲ್ದಲ್ಲಿ ಅವರು ವ್ಯಾಜ್ಯವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಪರವಾಗಿ ಆಗಿದೆ ಅಂತಕಂಥದ್ದು ನಮಗೆ ಮಾಹಿತಿ ಸಿಕ್ಕಿದೆ ಇವು ಪ್ರೈವೇಟ್ ಕಂಪನಿಗಳಿಗೆ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಒಂದೇ ಹೆಸರಿನ ಮೇಲೆ ಎರಡು ಇರಬಾರದು ಅಂತಕ್ಕಂಥದ್ದು ಒಂದು ನಮ್ಮ ದೇಶದಲ್ಲಿ ಮತ್ತು ಬೇರೆ ದೇಶದಲ್ಲಿ ಇರತಕ್ಕಂಥದ್ದು ಒಂದು ಹೆಸರಿನ ಮೇಲೆ ಇರತಕ್ಕಂಥ ಸಂಸ್ಥೆ ಮತ್ತು ಕಾರ್ಪೊರೇಟ್ ಕಂಪನಿಗಳು ಸೇಮ್ ಹೆಸರ ಮೇಲೆ ಇನ್ನೊಂದು ತೆಗಿಲಿಕ್ಕೆ ಬರೋದಲ್ಲ ಅದು ವ್ಯವಹಾರಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಡೆದಿರ್ತಕ್ಕಂಥದ್ದು ಇಲ್ಲಿ ಇದು ಕೇರಳ ಕರ್ನಾಟಕ ಇವು ಲಾಭದಾಯಕವಾಗಿರ್ತಕ್ಕಂಥ ಕಾರ್ಪೊರೇಷನ್ ಕಂಪನಿಗಳಲ್ಲ ಇವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು ನಮ್ದೆಲ್ಲರಿಗೂ ಕೂಡ ಕೇರಳ ರಾಜ್ಯದ್ದು ಅಷ್ಟೇ ಇರ್ಬೋದು ನಮ್ದು ಇರ್ಬೋದು ಸರ್ವಿಸ್ ಓರಿಯೆಂಟೆಡ್ ನಮ್ಮದು ಕಂಪ್ನಿಗಳು ಇರೋದು ಇಲ್ಲಿ ಅವ್ರ ಹೆಸರ ಮೇಲೆ ನಾವು ಲಾಭ ಮಾಡ್ಕೊಳ್ಳೋದಾಗಲಿ ನಮ್ಮ ಹೆಸರದ ಹೆಸರನ್ನು ಇಟ್ಕೊಂಡು ಅವರು ಲಾಭ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿಲ್ಲ ಒಪ್ಪು ಆಗಲ್ಲ ಇದೊಂದು ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನೋಟ್ ವಾಂಟೆಡ್ ರಿಪೋರ್ಟರ್ಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ ಇಫ್ ಸಮನ್ ಇಂಟ್ರೆಸ್ಟೆಡ್ ಸೆಂಡ್ ಯೋರ್ ರೆಸ್ಯೂಮೆ ಟು 9482633333